ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿಜೃಂಭಣೆಯಿಂದ ನಡೆದ ಶ್ರೀ ಕೊಟ್ಟೂರು ಬಸವೇಶ್ವರರ ಮಹಾರಥೋತ್ಸವ. ಕುಮಾರ ಸಮಾಜದ ವತಿಯಿಂದ ತ್ರಿಪದಿ ಕವಿ ಸರ್ವಜ್ಞರ ಜಯಂತ್ಯೋತ್ಸವ ಕಾರ್ಯಕ್ರಮ. ಮತ್ತು ಸ್ಟೋರ್ ಕ್ಯಾಂಪಿನಲ್ಲಿ ಹಜರತ್ ದಾವಲ್ ಮಲಿಕ್ ಉರುಸು ಕಾರ್ಯಕ್ರಮ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಶ್ರೀ ಕೊಟ್ಟೂರು ಬಸವೇಶ್ವರರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವರಾರ್ಚಿತ ಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಸುರಾಸುರವರ್ಜಿತಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಕನಕ ಮಹಾಮಣಿ ಭೂಷಿತಲಿಂಗಂ ಫಣಿಪತಿ ವೇಷ್ಟಿತ ಶೋಭಿತಲಿಂಗಂ ದಕ್ಷ ಸುಯಜ್ಞ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿ ವಿರೇವಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಅಷ್ಟದಳೋಪರಿ ವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ದರಿದ್ರ ವಿನಾಶಿತಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ. ಟೀಚರ್ಗೆ ಎಲ್ಲ ಭಕ್ತಾದಿಗಳು ಆಗಮಿಸಿದ್ದಾರೆ. ಪ್ರತಿ ವರ್ಷ ಈ ವರ್ಷವೂ ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ.
ಭಕ್ತಿಯನ್ನು ಮಡಿಕೇರಿನ ಈ ಒಂದು ಸಂದರ್ಭದಲ್ಲಿ 11:45 ಅನೇಕ ಭಕ್ತಾದಿಗಳು ಸೇರಿದ್ದಾರೆ. ಅದೇ ರೀತಿ ಸಾಯಂಕಾಲ 4:45 ಸುಮಾರು ವಿಜೃಂಭಣೆಯಿಂದ ತೀರ್ಣ ಪಡೆಯುವಂಥ ಕಾರ್ಯಕ್ರಮ ಇರ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಪಟ್ಟಬಸಪ್ಪ ಭಗವಂತ ಈ ಭಾಗದ ರೈತರಿಗೆ, ನಾಗರಿಕರಿಗೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ ಮತ್ತು ಆರ್ಥಿಕವಾಗಿ ಸದೃಢವಾಗಿ ಮಾಡಬೇಕು ಕೇಳಿಕೊಳ್ಳುತ್ತಾರೆ. ಈ ಎಲ್ಲ ಈ ಭಾಗದವರಿಗೆ ಒಳ್ಳೆಯದಾಗಲಿ. ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇವತ್ತು ಜರುಗ್ತಾ ಇದೆ. ದಯವಿಟ್ಟು ಸಾರ್ವಜನಿಕರು ಸಾಯಂಕಾಲ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಕೊಟ್ಟೂರು ಬಸವೇಶ್ವರನ ಆಶೀರ್ವಾದ ಪಡಿಬೇಕಂತ ಎಲ್ಲರಲ್ಲಿ ಕೋರ್ತಾ ಇದ್ದೇನೆ. ಮತ್ತು ಈ ಜಾತ್ರೆ ಸಂಬಂಧವಾಗಿ ಊಟದ ಏರ್ಪಾಟು ಮಾಡಲಾಗಿದೆ, ಪ್ರಸಾದ ಏರ್ಪಾಟು ಮಾಡಲಾಗಿದೆ. ಈ ವರ್ಷವೂ ಸಹ ಶ್ರೀ ಕೊಟ್ಟೂರು ಗುರು ಬಸವೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಲಿದೆ. ಮಡಿಕೇರಾದ ನಂತರ ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇದೆ. ಸಾಯಂಕಾಲ 5 ಗಂಟೆಗೆ ಸರ್ವಾಲಂಕೃತ ರಥೋತ್ಸವ ಇದೆ. ಗಂಗಾವತಿ ನಗರದ ಕುಂಬಾರ ಸಮಾಜದ ವತಿಯಿಂದ ತ್ರಿಪದಿ ಕವಿ ಸರ್ವಜ್ಞರ ಜಯಂತ್ಯೋತ್ಸವದ ಅಂಗವಾಗಿ ವೈಭವದ ಅದ್ಧೂರಿ ಮೆರವಣಿಗೆ ನಡೆಯಿತು.
ಜಯಂತ್ಯೋತ್ಸವ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅತಿ ಹಿಂದುಳಿದ ಸಮಾಜವಾದಂಥ ಕುಂಬಾರ ಸಮಾಜದವರು ಇವತ್ತು ಸರ್ಕಾರ ಏನಪ್ಪ ಅಂದರೆ ಇವತ್ತು ಗಮನ ಸರಿಸಬೇಕಾಗ್ತದೆ. ಯಾಕಂದರೆ ಈ ಸಮಾಜ ಭಾಳ ಹಿಂದುಳಿದ ಬಿದ್ದಿದೆ. ಅದರಿಂದ ಇವತ್ತು ಇಡೀ ಮಾನವ ಕುಲಕ್ಕೆ ಒಂದು ಬೆಳಕನ್ನು ಕೊಟ್ಟಿರ್ತಕ್ಕಂಥ ಸರ್ವಜ್ಞವರು ಇವತ್ತು ಆ ಜಯಂತಿ ಇವತ್ತು ಗಂಗಾವತಿ ನಡೀತಕ್ಕಂಥದ್ದು ಇಡೀ ಎಲ್ಲ ಸಮಾಜಗಳಿಗೆ ಒಂದು ನಮ್ಮ ಗಂಗಾವತಿ ನಗರಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಒಳ್ಳೆ ಒಂದು ಶಾಂತಿಯ ಸಂಕೇತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಮ್ಮೆ ಸರ್ವಜ್ಞ ಇದು ಪ್ರಥಮ ವರ್ಷ ಮತ್ತು ಸರ್ವಜ್ಞ ಜಯಂತಿ ನಡೀತಾ ಇದೆ. ಇದಕ್ಕೆ ಗಂಗಾವತಿ ನಗರದ ಸಮಸ್ತ ನಾಗರಿಕರಿಗೆ ನಾನು ಈ ಶರಣರ ನಾಡಿನಲ್ಲಿ ಮತ್ತೇನು ಸರ್ವಜ್ಞ ಕವಿಗಳು ಅನೇಕ ಚಿಂತನೆಗಳನ್ನಿಟ್ಟು ಇವತ್ತು ಜನರ ಬದುಕುವಂಥ ದಾರಿಯಲ್ಲಿ ಶ್ರೇಷ್ಠರಲ್ಲಿ ಶ್ರೇಷ್ಠ ಸರ್ವಜ್ಞ ಕವಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಅನೇಕ ಚಿಂತನೆಗಳನ್ನು ಜನ ಬಸವಣ್ಣ ಇರಬಹುದು, ಅದು ಅಕ್ಕಮಹಾದೇವಿ ಇರಬಹುದು, ಅನೇಕ ಜನರು ಇವತ್ತು ಈ ದೇಶಕ್ಕಾಗಿ ಅನೇಕ ಒಡವುಗಳನ್ನು ಕೊಟ್ಟು ಈ ದೇಶದ ಜನಾಂಗ ಹಿಂದೂ ಧರ್ಮ ಹಿಂದೂ ಸಂಸ್ಕಾರ ಹಿಂದೂ ಪರಂಪರೆಯನ್ನು ಒದಗಿಸುವ ಮೂಲಕ ಅನೇಕ ವಿದ್ವಾಂಸರು ಅನೇಕ ಚಿಂತನೆಗಳನ್ನಿಟ್ಟು ಇವತ್ತು ನಮ್ಮ ಅನೇಕ ಜನಸಾಮಾನ್ಯರಿಗೆ ದಾರಿದೀಪವಾಗಿ ಅನೇಕ ವಚನಗಳನ್ನು ಕೊಟ್ಟಿದ್ದಾರೆ. ಆ ವಚನಗಳ ಮುಖಾಂತರ ನಾವೆಲ್ಲ ಪರಿಪಾಲನೆ ಮಾಡುವಂಥ ಕಾರ್ಯ ಭಾಳ ದೊಡ್ಡ ಗ್ರಂಥಗಳೇ ಇವೆ. ಇವತ್ತು ನಮ್ಮ ಪರಂಪರೆಯ ನಮ್ಮ ಸಂಸ್ಕಾರ ಉಳಿಸುವಂಥ ಕೆಲಸ ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಅವರು ಹೇಳಿದಂಥ ದಾಟಿಯಲ್ಲಿ ಇವತ್ತು ಪ್ರತಿಯೊಬ್ಬ ಮನುಷ್ಯನಾಗಿ ಬದುಕುವಂಥ ವ್ಯವಸ್ಥೆ ಯಾವುದೇ ಜಾತಿಗೆ ಸೀಮಿತವಾಗಲಾರದು, ಎಲ್ಲ ಜಾತಿ ಬಂದವರು ನಾವೆಲ್ಲ ಒಂದು ಭಾವನೆ ಕಲ್ಪನೆ ಇಟ್ಟುಕೊಂಡು ಪ್ರತಿಯೊಂದು ಪುರಂದರದಾಸರು ಹೇಳ್ತಾರೆ, ಜಾತಿಯ ಮೂಲ ಹುಡುಕಿದರೆಯ ಉಡುಪುಗಡೆಯ ಅದೇ ಥರ ಅನೇಕ ವಚನಗಳನ್ನು ಕೊಟ್ಟಂತ ರಾಜು ಭಜೇಂದ್ರಿಯ ನಡುವೆ ಇವತ್ತು ಮೆರಣಿಗೆ ಮಾಡೋ ಮುಖಾಂತರ ನಮ್ಮ ಕುಂಬಾರ ಸಮಾಜದ ಬಾಂಧವರು ಇವತ್ತೇನು ವಿಜೃಂಭಣೆಯಿಂದ ಮೆರಣಿಗೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಆ ಸಮಾಜ ಮತ್ತು ಎಲ್ಲ ಸಮಾಜದ ಕರೆದುಕೊಂಡು ಹೋಗುವಂಥ ಸಣ್ಣ ಸಮಾಜ ಇರ್ಬೋದು, ಅವರು ಕುಂಬಾರ ಸಮಾಜದ ಹೃದಯ ಭಾಳ ದೊಡ್ಡದಿದೆ. ಇಂಥ ಒಬ್ಬ ಈ ಸಮಾಜದಲ್ಲಿ ಹುಟ್ಟಿದಂಥ ಮಹಾನ್ ವ್ಯಕ್ತಿಯಾಗಿ ಬೆಳೆದು ಇವತ್ತು ಅನೇಕ ಕಾರ್ಯಗಳನ್ನು ವಚನವನ್ನು ಕೊಟ್ಟಂಥ ಮಹಾನ್ ಶ್ರೇಷ್ಠ ಕವಿ ಸರ್ವಜ್ಞರು ಇಂಥ ಒಬ್ಬ ಮಹಾನ್ ಕವಿಯನ್ನು ಮರಣಿಗೆ ಮಾಡುವ ಮುಖಾಂತರ ಏನು ಕುಂಬಾರ ಸಮಾಜದ ಬಾಂಧವರು ಏನು ಮಂಡಿಗೆ ಆಚರಣೆ ಮಾಡ್ತಾಯಿದ್ದಾರೆ ಅದು ಒಳ್ಳೆಯದಾಗಲಿ. ಅವರು ಇನ್ನೂ ಹೆಚ್ಚೆಚ್ಚು ಕಾರ್ಯ ಅವರ ಆದರ್ಶಗಳು ತತ್ವಗಳನ್ನು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವ ಮುಖಾಂತರ ಅವರ ಆರ್ಥಿಕವಾಗಿ ಸಂಪುಟಗಳು ಶಿಕ್ಷಣವಂತ ಸಮಾಜ ಭಾಳ ಇನ್ನುಳಿದಂಥ ಸಮಾಜ ಪ್ರತಿಯೊಬ್ಬರು ಇವತ್ತು ಶಿಕ್ಷಣವನ್ನು ಭಾಳ ಮುಖ್ಯ ಆಗಿದೆ ಈ ಒಂದು ಕಾಲದಲ್ಲಿ. ಪ್ರತಿಯೊಬ್ಬರು ಶಿಕ್ಷಣವಂತರ ಆಗಬೇಕು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಎಲ್ಲ ತಮ್ಮ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವ ಮುಖಾಂತರ ಶಿಕ್ಷಣ ಕೊಡಿಸುವ ಮುಖಾಂತರ ಇವತ್ತು ಯಾಕಂತಂದ್ರೆ ಕೈ ಕೆಲಸ ಮಾಡಿಕೊಂಡು ಕುಮಾರ ಕೆಲಸ ಮಾಡಿಕೊಂಡು ಗಡಿಯು ಮುಕ್ಕಡುವ ಮುಖಾಂತರ ಇವತ್ತು ಇಡೀ ಜನತೆಗೆ ಇವತ್ತು ಒಂದು ಆದರ್ಶರಾಗಿ ತಮ್ಮ ಬದುಕಿನ ಆದರ್ಶ ಕಲೆಯನ್ನು ತೋರಿಸುವಂಥ ಕಲೆಗಾರರು ಕುಂಬಾರರು. ಅವರ ಆದರ್ಶ ಗುಣಗಳು ಇವತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿ ತಮ್ಮ ತಮ್ಮ ಕೆಲಸದ ಒಂದು ಇವತ್ತಿನ ದಿನಮಾನದಲ್ಲಿ ಯಾವ ತೀರಿ ಬದಲಾವಣೆ ಆಗ್ತಾ ಇದ್ದಾವೆ ಆ ಥರ ಬದಲಾವಣೆಯ ದೃಷ್ಟಿ ಇಟ್ಕೊಂಡು ಪ್ರತಿಯೊಬ್ಬರು ಶಿಕ್ಷಣವಂತರ ಆಗಲಿ ಅಂತ ಹೇಳಿ ತುಂಬ ದಂಡಾಧಿಕಾರಿಗಳು ಯಾವುದೇ ಸಣ್ಣ ಸಮಾಜ ಆಗಲಿ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಅವ್ರ ದುಡ್ಡು ಎಷ್ಟೇ ಇರಲಿ ಸಮಾಜದಕ್ಕೆ ಜಯಂತಿ ಮಾಡಲಿಕ್ಕೆ 25,000 30,000 ಬಿಡುಗಡೆ ಮಾಡಲಿಕ್ಕೆ ಹೇಳಿದ್ದಾರೆ. ಇಮಿಡಿಯೇಟ್ ಬಿಡುಗಡೆ ಮಾಡಿ ಅವ್ರಿಗೆ ಸಹಾಯ ಸಹಕಾರ ವ್ಯವಸ್ಥೆ ಸರ್ಕಾರ ನಿರ್ಮಾಣ ಮಾಡಬೇಕಾಗಿತ್ತು. ಸಮಾಜದವರೆಲ್ಲ ಏನು ಕೇಳಿದಾಗ ಯಾವುದೇ ಸಹಕಾರ ನೀಡಿದೆ ಕುಂಬಾರ ಸಮಾಜದಿಂದ ಪ್ರಥಮ ವರ್ಷ
ಅಂತ ಪ್ರಾರಂಭ ಆಗಿದೆ. ಅದರಿಂದ ನಮ್ಮ ಜಯಂತಿಗೆ ಶುಭಾಶಯಗಳಂತೆ ಓದ್ತಾನೆಂಬ ಒಂದು ಗರ್ವದಿಂದ ಆದವನೇ ಸೌರ ಸರ್ವರೊಳಗೆ ಒಂದೊಂದು ನುಡಿಗೆಲ್ತು ವಿದ್ಯದ ಪರ್ವತರಾಜ ಸರ್ವಜ್ಞ ಅಂತ ನಾನು ಮಾತಾಡ್ತಾನೆ. ಯಾಕಂದರೆ ಈ ಸಮಾಜದ ಪ್ರತಿಯೊಬ್ಬರಿಂದ ನಾನು ಕಲಿತಕ್ಕಂಥ ಮಾತನ್ನು ಸರ್ವಜ್ಞಕ್ಕೆ ಅತ್ಯಂತ ವಿನಯವಾಗಿ ಹೇಳ್ತಾರೆ. ಪ್ರತಿಯೊಂದು ಸಮಾಜದಿಂದ ಕಲಿತು ಪ್ರತಿಯೊಂದು ಸಮಾಜದ ಅಂಕದೊಂದಿಗೆ ಚಿತ್ತದ ಕೆಲಸನ ಸರ್ವಜ್ಞಕವಿ ಮಾಡ್ಯಾರ. ಸರ್ವಜ್ಞ ಕವಿ ಆಡು ಮುಟ್ಟದ ತಪ್ಪಲಿಲ್ಲ, ಸರ್ವಜ್ಞ ಕವಿ ಗೊತ್ತಿಲ್ಲ ವಿಷಯ ಇಲ್ಲತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರತಿಯೊಂದು ವಿಷಯ ತೊಗೊಂಡ್ರೆ ಆ ವಿಷಯ ಬಗ್ಗೆ ಅದೊಂದು ಒಳ್ಳೆ ಜ್ಞಾನ ಇತ್ತು ಸರ್ವಜ್ಞ ಕವಿಗೆ, ಅದೊಂದು ಮಹಾಜ್ಞಾನ ಆಗಿದೆ ಹಿಂದಿನ ಕಾಲದಲ್ಲಿ. ಅಂಥ ಒಂದು ವ್ಯಕ್ತಿಯ ಒಂದು ಸಮಾಜದ ಬಂಧುಗಳು ಇವತ್ತು ಒಂದು ಆಚರಣೆ ಮಾಡೋದು ಇರ್ತಲ್ಲ, ಅದು ಭಾಳ ಖುಷಿ ವಿಚಾರ. ಇನ್ನೂ ಮುಂದಿನ ದಿನ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಮಾಜದ ಒಗ್ಗೂಡಿಸಿಕೊಂಡು ನೀವು ವಿಜೃಂಭಣೆಯಿಂದ ಅದರ ಜಯಂತಿಯನ್ನು ಆಚರಣೆ ಮಾಡಿರಿ. ಆ ಸಮಾಜಕ್ಕೆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಮತ್ತು ಒಳ್ಳೆಯದನ್ನ ಮಾಡಲಿ ಭಗವಂತ ಅಂತಂದೇಳಿ ಈ ಸಂದರ್ಭದಲ್ಲಿ ನಾವು ಆಚರಣೆ ಬಗ್ಗೆ ಜಯಂತಿಯನ್ನು ಪ್ರಪ್ರಥಮವಾಗಿ ಆಚರಿಸಲಾಗುತ್ತದೆ. ತುಂಬ ಸಮಾಜದಿಂದ ತುಂಬ ಮತ್ತು ಕಳಸದ ಮೆರವಣಿಗೆಯೊಂದಿಗೆ ಆಮೇಲೆ ಸಕಲ ವಾದ್ಯಗಳೊಂದಿಗೆ ಪ್ರಪ್ರಥಮವಾಗಿ ಸರ್ವಜ್ಞಾನ ಆಚರಿಸುತ್ತೇವೆ. ಎಲ್ಲರಿಗೂ ಸರ್ವಜ್ಞಾನ ಶುಭಾಶಯಗಳು ಬರ್ತಾ ಇದ್ದಾರೆ. ಆದರೆ ಗಂಗಾವತಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಭಾಳ ಹಿಂದುಳಿದ ವರ್ಗ ಆಗಿರ್ತಕ್ಕಂಥ ನಮ್ಮ ಕುಂಬಾರ ಸಂಘಕ್ಕೆ ಯಾವುದೇ ಸರ್ಕಾರದ ಕಡೆಯಿಂದ ಯಾವುದೇ ಅನುದಾನ ದೊರೆತಿಲ್ಲ. ನಾವೇ ನಮ್ಮ ಎಲ್ಲ ಯುವಕರು ಸೇರಿ ನಮ್ಮ ಸಮಾಜದವರು ಸೇರಿ ಕೈಯಿಂದ ದುಡ್ಡು ಹಾಕ್ಕೊಂಡು ಆಚರಣೆಯನ್ನು ಮಾಡ್ತಾ ಇದ್ವಿ. ಪ್ರತಿ ವರ್ಷ ಇದನ್ನು ಮುಂದುವರಿಸ್ತೀವಿ. ಆದ್ದರಿಂದ ದಯವಿಟ್ಟು ಎಲ್ಲ ಸರ್ಕಾರ ಕಡೆಯಿಂದ ನಮಗೆ ಸ್ವಲ್ಪ ಸೌಲಭ್ಯ ದೊರಕಬೇಕು ಮತ್ತು ಮನವಿ ಪತ್ರವನ್ನು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಕಾದು ನೋಡ್ತೀವಿ. ಅದೇ ರೀತಿಯಾಗಿ ಇದೇ ವರ್ಷ ಪ್ರತ್ಯೇಕವಾಗಿ ಏನು ಆಚರಣೆ ಮಾಡ್ತಾ ಇದ್ದೀವಿ. ಗಂಗಾವತಿ ತಾಲೂಕಿನ ವಡ್ರೆಡ್ಡಿ ಗ್ರಾಮದ ಸ್ಟೋರ್ ಕ್ಯಾಂಪಿನಲ್ಲಿ ಹಜರತ್ ದಾವಲ್ ಮಲ್ಲಿಕ್ ಇವರ ಉರುಸು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ವೋ ಚಲೇ ಹೇ ನಮಾಜಿ, ವೋ ಚಲೇ ಹೇ ನಮಾಜಿ, ವೋ ಚಲೇ ಹೇ ನಮಾಜಿ, ವೋ ಚಲೇ ಹೇ ನಮಾಜಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹ ಕಾ ಪೈಗಾಮ್ ನಮಾಜಿ ಕೇ ಲಿಯೇ, ಕೌನ್ ಆಲಮ್ ಮೇ ಹೈ ಆರಾಮ್ ನಮಾಜಿ ಕೇ ಲಿಯೇ, ಶಾನೆ ರಹಮತ್ ಕಿ ಕಸಮ್ ಐಸೀ ಮುಬಾರಕ್ ಹೈ ನಮಾಜ್, ಕೌಲೆ ಆಕಾ ಹೈ ಮೇರಿ ಆಂಖೋ ಕಿ ಠಂಡಕ್ ಹೈ ನಮಾಜ್, ದೀನ್ದಾರೋ ಕೇ ಲಿಯೇ ನೂರ್ ಕಾ ಏಕ್ ತಾಜ್ ಹೈ ಯೇ, ಮೂಮಿನೋ ಕೇ ಲಿಯೇ ಸಚ್ಚಾಯಿ ಕಿ ಮೇರಾಜ್ ಹೈ ಯೇ, ಜೋ ಖುದಾ ವಾಲೇ ಹೈ ರಹಮತ್ ಹೈ ನಮಾಜ್ ಉನ್ಕೇ ಲಿಯೇ, ದೀನ್ ಈಮಾನ್ ಕಿ ದೌಲತ್ ಹೈ ನಮಾಜ್ ಉನ್ಕೇ ಲಿಯೇ. ಇಸ್ ಹಕೀಕತ್ ಕೋ ಸಮಜತೆ ಹೈ ಶರೀಯತ್ ವಾಲೇ, ಐಸೆ ಹೋತೆ ಹೈ ಖುದಾ ವಾಲೇ ಸದಾಕತ್ ವಾಲೇ, ಪೇಶೆ ಇಲಾಹಿ ಸಜ್ದಾ ಕರ್ಕೆ ಅಪನಿ ಶಾನ್ ಬಡಾನೆ, ವೋ ಚಲೇ ಹೈ ನಮಾಜಿ, ವೋ ಚಲೇ ಹೈ ನಮಾಜಿ, ವೋ ಚಲೇ ಹೈ ನಮಾಜಿ, ವೋ ಚಲೇ ಹೈ ನಮಾಜಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಕೈಸಾ ಮೂಮಿನ್ ಹೈ ನಮಾಜೆ ಜೋ ಕಜಾ ಕರ್ತಾ ಹೈ, ಕುಛ್ ಖಬರ್ ಹೈ ತುಝೇ ನಾದಾನ್ ಯೇ ಕ್ಯಾ ಕರ್ತಾ ಹೈ, ಅಪ್ನೇ ಅಲ್ಲಾಹ ಸೇ ಮುಂಹ ಕಿಸ್ ಲಿಯೇ ಮೋಡಾ ತೂನೇ, ನಾ ಸಮಝ ಕ್ಯೂ ರಹೇ ತೌಹೀದ್ ಕೋ ಛೋಡಾ ತೂನೇ, ದೇಖ ಕುರ್ಆನ್ ಮೇ ಅಹ್ಕಾಮೆ ಶರೀಯತ್ ಕ್ಯಾ ಹೈ, ಬಂದಗಿ ಕೇ ಲಿಯೇ ಆದಾಬೆ ಮೊಹಬ್ಬತ್ ಕ್ಯಾ ಹೈ ಕರ್ಮ. ಎಲ್ಲ ಸಮಾಜ ಬಾಂಧವರು ಮತ್ತು ಗಣ್ಯರು ಮತ್ತು ಊರಿನ ಮುಖಂಡರು ಮತ್ತು ಅಕ್ಕ ತಂಗಿಯಂದರು ಅಣ್ಣ ತಮ್ಮಂದರು ಎಲ್ಲ ಈ ಉರುಸಿಗೆ ಆಗಮಿಸಿ ಈ ಉರುಸನ್ನು 11 ವರ್ಷಗಳ ಕಾಲ ಯಶಸ್ವಿ ಗಳಿಸಿ ಅವರಿಗೆ ಎಲ್ಲ ದಾನಿಗಳಿಗೆ ಋತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಈ ಹಜರತ್ ದೌಲ್ ಮಲಿಕ್ ಅವರ ಏನು ದರ್ಗಾ ಇದೆ, ಈ ದರ್ಗಕ್ಕೆ ಇನ್ನೂ ಅನೇಕ ಸೌಲಭ್ಯಗಳು ಆಗಬೇಕಾಗಿದೆ. ಅವೆಲ್ಲ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಂಬೇಶಪ್ಪ ಗೋನಾಳ ಅವರಿಗೆ ಹೇಳಿದ್ದೀವಿ.
ಅವರು ಭರವಸೆ ಕೊಟ್ಟಿದ್ದಾರೆ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾನು ಈ ದರ್ಗಕ್ಕೆ ಮಾಡಿಕೊಡ್ತೀನಿ ಅಂತೇಳಿ ಟಿ ಕ್ಯಾಂಪ್ ಸ್ಟೋರ್ ಕ್ಯಾಂಪ್ನಲ್ಲಿ ಗುಡ್ಡದ ಮೇಲೆ ಗುಜರಾತ್ ಗುಜರಾತಲ್ಲಿ ಉರುಸುವ ಕಾರ್ಯಕ್ರಮ ಎಲ್ಲ ಸರ್ವ ಧರ್ಮದ ಗುರುವೀರ ಊರಿನ ಸರ್ವ ಧರ್ಮರು ಸೇರಿಸಿ ಮಾಡ್ತಕ್ಕಂಥ ಉರುಸು ಈ ಉರುಸಿನ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಹಿರಿಯರು ತಾಯಂದರು ಮತ್ತು ಎಲ್ಲ ಯುವಕ ಮಿತ್ರರು ಭಾಗವಹಿಸಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಉರುಸಿನ ಪ್ರಯತ್ನ ಈ ದೇವರು ಪ್ರತಿಯೊಬ್ಬರಿಗೆ ನಮ್ಮ ದೌಲತ್ ಮಲಿಕ ಸಾಹೇಬರು ಇವರೆಲ್ಲ ಆಶೀರ್ವಾದ ಸರ್ವ ಧರ್ಮದವರಿಗೂ ಮತ್ತು ಎಲ್ಲ ಗುರುಹಿರಿಯರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ಯಶಸ್ವಿಯಾಗಿ ಬಳಸಲಿಕ್ಕೆ ಆಗಲಿ. ಮುಂದಿನ ದಿನ ನಾನು ಜಿಲ್ಲಾಪಂಚ ಸದಸ್ಯನಾಗಿ ಈಗಿನ ಅವರು ತಮ್ಮ ದಾರಿದ ಒಂದು ಸ್ವಲ್ಪ ಸವಲತ್ತುಗಳನ್ನು ಕೇಳಿದರು. ನಾನು ಬರ್ತಾ ದಾರಿಯಲ್ಲಿ ನಡ್ಕೊಂತ ಬಂದೆ, ಬರ್ತಾ ನಾನು ಮೆಂಬರರಿಗೆ ಹೇಳಿದೆ ಈ ಮಾತು ಏನಂದರೆ ಮುಂದಿನ ದಿನ ಮಾನ ಸದ್ಯ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಆದ ಕೂಡಲೇ ಲೈನ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಮೆಟ್ಟಿಂಗ್ ರೋಡ್ ಆಗಿರ್ಬೋದು ಸಿ ಸಿ ರೋಡ್ ಆಗಿರ್ಬೋದು ಎರಡೂ ಇಟ್ಕೊಡ್ತೀನಿ. ಆ ಇಟ್ಕೊಡೋಂಥ ವ್ಯವಸ್ಥೆ ನಿಮಗೆ ಕೊಟ್ಟು ಕಳಿಸ್ತೀನಿ ಜಿಲ್ಲಾ ಪಂಚಾಯಿಗೆ. ಆ ಕೆಲಸನ ನಾನಿನ್ನೂ ಮುಂದಿನ ವರ್ಷ ಉರುಸಿಗೆ ಬರೋದ್ರೊಳಗೆ ಆ ರೋಡ್ ಮಾಡಿ ಉರುಸಿಗೆ ಬಂದು ಮತ್ತೆ ಅದರದಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ ಅಂತ. ಗಂಗಾವತಿ ತಾಲೂಕು ಒಡ್ಡಟ್ಟಿ ಗ್ರಾಮದಲ್ಲಿ 11 ಉರುಸು ನಡೆಯಕತ್ತೀವಿ. ಎಲ್ಲ ಸರ್ವ ಧರ್ಮದವರು ಇಲ್ಲಿ ಬರ್ತಾರೆ. ಅವರು ಮನುಷ್ಯನಂಥ ವಿಚಾರಗಳು ಅಲ್ಲಿ ದೇವರಲ್ಲಿ ಬೇಡ್ಕೊತಾರೆ. ಅವ್ರಿಗೆ ಪರಿಹಾರ ಅಂತ ದಾವಲ್ ಮಲಿಕ್ ಮಾಡ್ತಾನೆ. ಅದರ ನಂಬಿಕೆ ಜನರಲ್ಲಿ ಇದ್ದ ಸಂಬಂಧ ಇಷ್ಟು ಜನಸಂಖ್ಯೆ ಹೆಚ್ಚಾಕೊಂತ ಬರಕತ್ತೈತಿ. ಎರಡು ದಿನ ಪ್ರಸಾದ ಇಲ್ಲಿ ನಡೀತೈತಿ. ಎಲ್ಲ ಧರ್ಮದವರು ದಾಸೋಹ ಕೊಡ್ತಾರೆ. ಕೊಡೋರು ಅವರ ನಿಂತು ಮಾಡೋರು ಅವರ ಎಲ್ಲ ಚೆನ್ನಾಗಿ ನಡೀತೈತಿ. ಗಂಗಾವತಿ ನಗರದ ಶ್ರೀ ಕೊಟ್ಟೂರು ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಅಸಂಖ್ಯಾತ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು.
ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜೃಂಭಣೆಯಿಂದ ನಡೆದ ಶ್ರೀ ಕೊಟ್ಟೂರು ಬಸವೇಶ್ವರರ ಮಹಾರಥೋತ್ಸವ. ಕುಂಬಾರ ಸಮಾಜದ ವತಿಯಿಂದ ತ್ರಿಪದಿ ಕವಿ ಸರ್ವಜ್ಞರ ಜಯಂತ್ಯೋತ್ಸವ ಕಾರ್ಯಕ್ರಮ. ಮತ್ತು ಸ್ಟೋರ್ ಕ್ಯಾಂಪಿನಲ್ಲಿ ಹಜರತ್ ದಾವಲ್ ಮಲಿಕ್ ಉರುಸು ಕಾರ್ಯಕ್ರಮ. ಮುಂದಿನ ಜಿಎಸ್ಪಿಎನ್ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.